प्रिय विद्यार्थिगळे एल्लरिगू मुंजानेय शुभवंदनेगळु। विषय कन्नड 5ने तरगति 5ने तरगति ओळग नावु हिंदिन अवधियल्लि एनन्न नोडिद्वि मक्कळे अंद्रे अपायदिंद पारद पारिवाळगळु अंद्रे याव तर कष्टदल्लि इद्दु अपाय ओळगे इद्दु अवु हेगे पारिवाळगळु पारादु अन्नोदन्न नावु नोडिद्दीवि। इवत्तिन ओंदु अवधि ओळग ಪಾರಿವಾಳದ ಕುರಿತು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಉತ್ತರನೂ ಹೇಳ್ತೀನಿ ನೋಡ್ಕೇಳಿ। ಮೊದಲನೇ ಪ್ರಶ್ನೆ ಏನಿತ್ತು ಅಂದ್ರೆ ಬೇಡನು ಬಲೆಯನ್ನು ಏಕೆ ಬೀಸುತ್ತಿದ್ದನು ಏನು ಮಾಡ್ತಿದ್ದ ಬೇಡನು ಬಲೆಯನ್ನು ಏಕೆ ಬೀಸುತ್ತಿದ್ದ ನೋಡಿ ಮಕ್ಕಳೇ ಬೇಡನು ಬಲೆಯನ್ನು ಏಕೆ ಬೀಸುತ್ತಿದ್ದ ಪಾರಿವಾಳಗಳನ್ನ ಹಿಡಿದುಕೊಳ್ಳಕ ಬಲೆಯನ್ನ ಬೀಸುತ್ತಿದ್ದ ನೋಡಿ। ಇನ್ನ ಎರಡನೇ ನೋಡಿ ಬೇಡನು ಪಾರಿವಾಳಗಳಿಗೆ ಯಾವ ಆಸೆಯನ್ನ ತೋರಿಸುತ್ತಿದ್ದ ಅವ ಯಾಕೆ ಪಾರಿವಾಳಗಳು ಅಲ್ಲಿ ಬಂದು ಕೂಡುತ್ತಿತ್ತು ಎದ್ರು ಯಾವದರನ ಆಸೆ ತೋರಿಸುತ್ತಿದ್ದ ಬೇಡ ಅಂದ್ರೆ ಬೇಡನು ಕಾಳಿನ ಆಸೆಯನ್ನ ತೋರಿಸುತ್ತಿದ್ದ ಯಾವಕ ಪಾರಿವಾಳಗಳು ನೋಡಿ। ಮೂರನೇದ ಪಾರಿವಾಳಗಳಿಗೆ ಬಲೆಯಿಂದ ಬಿಡಿಸಿಕೊಳ್ಳಲು ಏನು ಮಾಡಿದವು ನೋಡಿ ಪಾರಿವಾಳಗಳು ಬಲೆಯೊಳಗೆ ಸಿಕ್ಕಿಕೊಂಡು ಅದರಿಂದ ನಾವು ಪಾರಾಗಬೇಕಾದ್ರೆ ಏನನ್ನ ಮಾಡಿದವು ಏನು ಮಾಡಿದವು ಪಾರಿವಾಳಗಳು ಬಲೆಯೊಳಗೆ ಸಿಕ್ಕಿಕೊಂಡಾಗ ನಾವು ಬಿಡಿಸಿಕೊಳ್ಳಲು ತುಂಬಾ ಏನ್ ಮಾಡಿದ್ರು ಹೆಣಗಾಡಿದರು ತುಂಬಾ ತ್ರಾಸ ಪಡ್ಕೊಂಡು ಯಾರ ಸಹಾಯ ಕೇಳೋಣ ಅಂತ ವಿಚಾರ ಮಾಡ್ಕೊತಾ ಬಲೆಯೊಳಗ ಸಿಕ್ಕಿಕೊಂಡಿದ್ದು ಅಲ್ಲೇ ಹೆಣಗಾಡುತ್ತಾ ಕುಳಿತುಕೊಂಡಿದ್ದವು। ಹಾಗೆ ನಾಲ್ಕನೇ ನೋಡಿ ಕಾಗೆಯ ಮರಿಗಳಿಗೆ ಪಾರಿವಾಳಗಳಿಗೆ ಏನೆಂದು ಹೇಳಿತು ಈಗ ಬಲೆಯಲ್ಲಿ ನೀವು ಸಿಕ್ಕಿಕೊಂಡಿರಿ ಮೇಲೆ ಕಾಗೆ ಹಾರಾಡುತ್ತಿತ್ತು ಅದನ್ನ ಕಂಡ ಕಾಗೆ ಏನು ಹೇಳಿತು ನೀನಾದರೂ ಸಹಾಯ ಮಾಡು ಅಂತ ಪಾರಿವಾಳಗಳನ್ನ ಕೇಳಿದ್ದು ಆಗ ಕಾಗೆ ಏನು ಹೇಳಿತು ನಿಮ್ಮಲ್ಲಿ ಒಗ್ಗಟ್ಟಿನ ಬಲವಿದೆ ಎಲ್ಲರೂ ಒಂದೇ ಸಮಯಕ್ಕೆ ಹಾರಿ ಬಿಡ್ರಿ ಅಂತ ಹೇಳಿದ್ದು ಏನು ಹೇಳಿತು ಕಾಗೆ ಪಾರಿವಾಳಗಳಿಗೆ ಏನೆಂದು ಹುರಿದುಂಬಿಸಿತು ಎಲ್ಲರೂ ಒಮ್ಮೆಲೇ ನಾವು ಹಾರಿದ್ರೆ ಬಲೆಯಿಂದ ಪಾರಾಗಕ ಸಾಧ್ಯೈತಿ ಅಂತ ಹೇಳಿದವು। ಅದೇ ತರ ನೋಡಿ ಐದನೇದ ಪಾರಿವಾಳಗಳು ಬಲೆ ಸಹಿತ ಹಾರಿಯಲ್ಲಿ ಇಳಿದವು ಏನು ಮಾಡ್ತ ಕಾಗೆ ಹೇಳಿತು ಆ ಮಾತನ್ನ ಕೇಳಿ ಪಾರಿವಾಳಗಳು ಹಾರಿಹೋದು ಒಟ್ಟಿಗೆ ಎಲ್ಲರೂ ಕೂಡಿ ಅವು ಈಗ ಎಲ್ಲಿ ಹೋಗಿ ಇಳ್ಕೊಂಡು ಎಲ್ಲಂದ್ರೆ ಬೆಟ್ಟ ಗುಡ್ಡದಂತೇಕ ಬೆಟ್ಟ ಗುಡ್ಡ ಸಮೀಪ ಹೋಗಿ ಪಾರಿವಾಳಗಳ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದು ಆಲೇ ಇಳಿದು। ನೆಕ್ಸ್ಟ್ ನೋಡಿ ಆರನೇ ಏನಿತ್ತು ಅಂದ್ರೆ ಪಾರಿವಾಳಗಳು ಯಾವ ಸಹಾಯವನ್ನ ಬಲೆಯಿಂದ ತಪ್ಪಿಸಿಕೊಳ್ಳಕ ಯಾರ ಸಹಾಯವನ್ನ ಪಡೆದುಕೊಂಡ್ರು ಇನ್ನ ಬಲೆಯೊಳಗೆ ಸಿಕ್ಕಿಕೊಂಡಿದ್ದು ಅವು ಬಲೆಯಿಂದ ಯಾವ ತರ ಪಾರಾಗಬೇಕು ಅನ್ನೋದನ್ನ ವಿಚಾರ ಮಾಡಿದ್ರು। ಅವಾಗ ಬಲೆಯಿಂದ ಪಾರಾಗಬೇಕಾದ್ರೆ ಯಾರ ಸಹಾಯವನ್ನ ಕೇಳಿದಂದ್ರೆ ಇಲಿಗಳ ಸಹಾಯ ಇಲಿಗಳ ಸಹಾಯವನ್ನ ಕೇಳಿದು ಪಾರಿವಾಳಗಳು ಇಲಿಗಳು ಮತ್ತೆ ಪಾರಿವಾಳಗಳನ್ನ ಏನು ಮಾಡಿದ್ರು ಹೇಗೆ ಬಲೆಯನ್ನ ಕತ್ತರಿಸಿ ಹಾಕಿದವು ಏನು ಮಾಡಿದ್ರು ಇಲಿಗಳು ಬಲೆಯನ್ನ ಯಾವ ತರ ಕತ್ತರಿಸಿ ಹಾಕಿದ್ರು ಇಲಿಗಳು ಬಲೆಯನ್ನ ಬಾಯಿಯಿಂದ ತಮ್ಮ ಹಲ್ಲಿನಿಂದ ಬಲೆಯನ್ನ ಕತ್ತರಿಸಿ ಹಾಕಿದ್ರು ಅದೇ ತರ ನೋಡ್ರಿ ಏಳನೇದ ಇಲಿಗಳು ಪಾರಿವಾಳಗಳನ್ನ ಬಲೆಯಿಂದ ಹೇಗೆ ಬಿಡಿಸಿಕೊಂಡವು ಬಲೆಯನ್ನ ಎಲ್ಲ ಕತ್ತರಿಸಿ ಹಾಕಿದಾಗ ಪಾರಿವಾಳಗಳು ಬಲೆಯಿಂದ ಹೊರಗಡೆ ಬಂದು ಅದೇ ತರ ಪಾರಿವಾಳಗಳ ಕಾಗೆ ಇಲಿಗಳಿಗೆ ಧನ್ಯವಾದವನ್ನ ಏಕೆ ಹೇಳಿದವು ಯಾಕೆ ಧನ್ಯವಾದಗಳನ್ನ ಹೇಳಿದವು ನೋಡು ಪಾರಿವಾಳಗಳಿಗೆ ಕಾಗೆ ಮತ್ತು ಇಲಿಗಳು ಸಹಾಯ ಮಾಡಿದವು ನಮ್ಮನ್ನ ಕಷ್ಟದಿಂದ ಪಾರ ಮಾಡಿದ್ರಿ ನಮ್ಮನ್ನ ಬಲೆಯಿಂದ ಹೊರಗಡೆ ತಂದ್ರಿ ಅಂತ ನಿಮಗೆ ನಾನು ಥ್ಯಾಂಕ್ಸ್ ಒಳ್ಳೆಯ ಅಂದ್ರೆ
ಏನ್ ಹೇಳ್ತಾವು? ಒಳ್ಳೆಯ ನಮ್ಮನ್ನ ಬಲೆಯಿಂದ. ಅದಕ್ಕೆ ನಿಮಗೆ ಏನ್ ಹೇಳಬೇಕು? ನಾವು ಒಳ್ಳೆಯದನ್ನ ಹೇಳಬೇಕು ಅಂತ ಹೇಳ್ತಾವು. ಏನ್ ಹೇಳುದು? ಪಾರಿವಾಳಗಳ ಮತ್ತ ಕಾಗೆ ಧನ್ಯವಾದಗಳನ್ನ ಹೇಳ್ತದೆ. ಎಷ್ಟು? ಒಂಬತ್ತನೇ ನೋಡ್ರಿ. ಅಪಾಯದಿಂದ ಪಾರಾದ ಪಾರಿವಾಳಗಳು ಕಥೆಯ ನೀತಿ ಏನು? ಏನಾಯ್ತು ಅಪಾಯದಿಂದ ಪಾರಾದು? ಈ ಒಟ್ಟಾರೆಯಾಗಿ ನಾವು ಪಾರಾದ ಅಪಾಯದಲ್ಲಿ ಇರುವಂತವರಿಗೆ, ನಾವು ಕಷ್ಟದಲ್ಲಿ ಇರುವಂತವರಿಗೆ ಸಹಾಯ ಮಾಡುವುದು ಅದರ ನೀತಿಯಾಗಿದೆ. ಮತ್ತೇನ? ಒಗ್ಗಟ್ಟಿನ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಈ ಒಂದು ಪಾಠದ ಬಗ್ಗೆ ನಮಗೆ ತಿಳಿಯಿತು. ಇವತ್ತಿನ ಒಂದು ಅವಧಿ ಒಳಗೆ ನಾವು ಇದನ್ನ ಚರ್ಚೆ ಮಾಡಿವಿ. ನೋಡ್ರಿ ಮಕ್ಕಳೇ, ನೀವು ಕೂಡ ಪ್ರಶ್ನೆಗಳನ್ನು ಪಾಠ ಓದಿ ಪ್ರಶ್ನೆಗಳನ್ನ ಬರೀರಿ, ಮತ್ತ ಉತ್ತರನ ಹೇಳಿದ್ದೀನಿ, ನೀವು ಕೂಡ ಓದಿರಿ ಮನೆಯಲ್ಲಿ. ಥ್ಯಾಂಕ್ಸ್.